ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸೋಲ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಡಿ. ಸೊ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಬೊಂಡಾ ಫ್ಯಾಕ್ಟ್ರಿ ಬೈ ನ್ಯಾಚುರಲ್ಸ್. ಮಂಗಳೂರು ಹೋಗಬೇಕಾದ್ರೆ ನಿಮಗೆ ಅಡ್ಯಾರ್ ಅನ್ನುವಂಥ ಪ್ಲೇಸ್ ಸಿಗುತ್ತೆ. ಸೊ ಅಲ್ಲೇ ಈ ಒಂದು ಬೊಂಡಾ ಫ್ಯಾಕ್ಟ್ರಿ ಇರುವಂಥದ್ದು. ಸೊ ನೋಡುವಾಗಲೇ ಎಂಟ್ರಿಯಲ್ಲಿ ಈ ಥರ ಇರುತ್ತೆ. ಸೊ ನೋಡುವಾಗಲೇ ಒಂದು ಹಳ್ಳಿ ಸ್ಟೈಲಲ್ಲಿ ಇರುವಂತಹ ಒಂದು ಬೊಂಡಾ ಫ್ಯಾಕ್ಟ್ರಿ. ಇದೆಲ್ಲ ನೋಡಿ, ತೆಂಗಿನ ಮರದಿಂದ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿ ನೋಡಿ ರೂಲ್ಸ್ ಎಲ್ಲ ಹಾಕಿದ್ದಾರೆ, ಏನೆಲ್ಲ ಇದೆ, ಏನು ಎತ್ತ ಅಂತ. ಸೊ ಎಷ್ಟು ಗಂಟೆ ತನಕ ಓಪನ್ ಇರುತ್ತೆ ಎಲ್ಲವನ್ನ ಕೂಡ ಇಲ್ಲಿ ಹಾಕಿದ್ದಾರೆ ಬೋರ್ಡಲ್ಲಿ. ಸೊ ಇದು ನಾವು ಆಫೀಸ್ ಕಡೆಯಿಂದ ಹೋಗ್ಲಿಕ್ಕಿತ್ತು. ಸೊ ಹಾಗಾಗಿ ಒಂದ್ಸಲ ಎಂಟ್ರಿ ಕೊಡುವ ಅಂತ ಹೋದ್ವಿ. ಎಲ್ಲವೂ ಪ್ರತಿಯೊಂದು ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ಹಳ್ಳಿ ಸ್ಟೈಲಲ್ಲಿ ನಿರ್ಮಾಣ ಮಾಡಿರುವಂಥ ಫ್ಯಾಕ್ಟ್ರಿ ಇದಾಗಿದೆ. ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬಿಲ್ ಮಾಡಬೇಕು ಫಸ್ಟಿಗೆ ನಾವು. ಆ್ಯಂಡ್ ಬಿಲ್ ಮಾಡಿದ ನಂತರ ಆ ಕಡೆ ಹೋಗಿ ನಾವು ಏನು ನಮಗೆ ಬೇಕಾದಂಥದ್ದು ಎಳೆನೀರಾಗಿರ್ಬೋದು ಅಥವಾ ಬೊಂಡಾ ಐಸ್ಕ್ರೀಮ್ ಆಗಿರ್ಬೋದು, ಸೊ ಇದನ್ನು ಪರ್ಚೇಸ್ ಮಾಡುವಂಥದ್ದು. ಇದು ನೋಡಿ ಹಳ್ಳಿ ಸ್ಟೈಲಲ್ಲಿರುವಂಥ ಒಂದು ಡೆಕೋರೇಟಿವ್ ಐಟಮ್. ಸೊ ನೋಡುವ ಖುಷಿ ಆಯಿತು, ಅದಕ್ಕೋಸ್ಕರ ಅದನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೇವೆ. ಆ್ಯಂಡ್ ನೋಡಿ, ತುಂಬ ಜನರಲ್ಲಿ ಬರ್ತಾರೆ ಮೇಲೆ ನೋಡಿ. ಈ ಹಳೆ ಕಾಲದಲ್ಲಿ ತಟ್ಟಿಯಲ್ಲೆಲ್ಲ ಇತ್ತಲ್ಲ ನೋಡಿ, ತಟ್ಟಿ ಅಂತ ಹೇಳ್ತಾರೆ ತುಳುವಲ್ಲಿ ಆದರೆ. ಸೊ ತೆಂಗಿನ ಗರಿಗಳಿಂದ ನಿರ್ಮಾಣ ಮಾಡಿದಂತಹ ಒಂದು ಜಾರ. ಸೊ ಇದು ನೋಡಿ, ತೆಂಗಿನ ಮರದ ತುಂಡು, ಇದು ಕೂರ್ಲಿಕ್ಕಿರುವಂತಹ ಒಂದು ಫೆಸಿಲಿಟಿ. ಆ್ಯಂಡ್ ಇಲ್ಲೇ ನೋಡಿ, ಬೊಂಡಾ ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಬೊಂಡಾ ನೀರಾಗಿರ್ಬೋದು. ಸೊ ಇಲ್ಲಿ ಸಿಗೋದು ಇದು ಬೊಂಡಾ ನೀರು ನೋಡಿ, ಜಸ್ಟ್ ಒಂದು ಇದಕ್ಕೆ ಎಷ್ಟು 10 ರೂಪಾಯಿ ಅಷ್ಟೇ. ನಾವು ಹೊರಗಡೆ ಎಲ್ಲ ತಗೊಳ್ಬೇಕಾದ್ರೆ ನಮಗೆ ಒಂದು ಬೊಂಡಕ್ಕೆ 40 ರೂಪಾಯಿ ಸಿಗುತ್ತೆ ನೋಡಿ. ಇದು ಅಷ್ಟೇ ಅಲ್ಲ, ಅಲ್ಲಿ ಹೇಗೆ ಶುದ್ಧವಾಗಿ ಮಾಡ್ತಾರೆ ಅನ್ನುವಂತಹ ವಿಡಿಯೋ ಕೂಡ ಅಲ್ಲಿ ನೋಡ್ಬೋದು, ಮುಕ್ಕೊಂಡು ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಸೊ ಇದರ ಫುಲ್ ವಿಡಿಯೋ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೇನೆ, ಏನು ಎತ್ತ ಏನು ಅಂತ. ಸೊ ನನಗಂತೂ ಹೋಗುವಾಗ ತುಂಬ ಖುಷಿ ಆಯಿತು. ನಾವು ತುಂಬ ಜನ ಹೋಗಿದ್ವಿ, ತುಂಬ ಜನ ಅಂತ ಹೇಳಿದೊಂದು 4-5 ಜನ ಹೋಗಿದ್ವಿ. ತುಂಬ ಖುಷಿ ಕೊಡ್ತು, ಯಾಕಂತ ಹೇಳಿದರೆ ಐಸ್ ಕ್ರೀಮ್ ಆಗಿರ್ಬೋದು ಆ್ಯಂಡ್ ಎಳನೀರಾಗಿರ್ಬೋದು, ನಿಮಗೆ ಹೇಳಿದರೆ ಶಾಕ್ ಅನ್ನಿಸ್ಬೋದು. ನಾವು ಮಾರ್ಕೆಟಲ್ಲಿ ತೊಗೊಳ್ತೇವೆ ನೋಡಿ ಎಳನೀರು, ಅದಕ್ಕೆ 40 ರೂಪೀಸ್ 50 ರೂಪೀಸ್ ಕೊಡ್ತೇವೆ. ಅದರಲ್ಲಿ ಜಸ್ಟ್ ನಮಗೆ ಒಂದು 250 ml ಎಳ್ನೀರು ಸಿಗ್ಬೋದು ಅಷ್ಟೇ. ಬಟ್ ಇಲ್ಲಿ ನಿಮಗೆ 250 ml ಜಸ್ಟ್ 10 ರೂಪೀಸ್, ಅಂದರೆ 1 ಲೀಟರ್ಗೆ 40 ರೂಪಾಯಿಗೆ ನಿಮಗೆ ಸಿಗುತ್ತೆ. ಒಂದು ವೇಳೆ ಬಾಟಲ್ ನೀವು ತೊಗೊಂಡು ಹೋದರೆ ನಿಮಗೆ ಬಾಟಲ್ಗೆ ಹಾಕಿ ಕೊಡ್ತಾರೆ ಎಳ್ನೀರು, ಶುದ್ಧವಾದಂಥ ಎಳ್ನೀರು. ಕೋಲ್ಡ್ ಇರುತ್ತೆ, ಬಟ್ ಯಾಕೆ ಕೋಲ್ಡ್ ಅಂತ ಹೇಳಿದರೆ ಅದು ಹಾಳಾಗಬಾರ್ದಲ್ವ, ಸೊ ಅದಕ್ಕೋಸ್ಕರ ಕೋಲ್ಡ್ ಆಗಿರುತ್ತೆ. ಕೋಲ್ಡ್ ಅಂತ ಹೇಳಿದ ತಕ್ಷಣ ನ್ಯಾಚುರಲ್ ಅಲ್ಲ ಅಂತ ಹೇಳಬೇಡಿ, ಪ್ಯೂರ್ 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 ಕೊಕೊನಟ್ ವಾಟರಲ್ಲಿ ಸಿಗುತ್ತೆ ನಮಗೆ. ಆ್ಯಂಡ್ ಪ್ರತಿಯೊಂದು ಹೇಗೆ ಅದರಲ್ಲಿ ಮಾಡ್ತಾರೆ, ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೊ ಎಲ್ಲ ವಿಡಿಯೋ ಕೂಡ ಪ್ರತಿಯೊಂದನ್ನು ಕೂಡ ನೀವಲ್ಲಿ ಕುತ್ಕೊಂಡು ನೋಡ್ಬೋದು. ಸೊ ಫ್ಯಾಕ್ಟ್ರಿಗೆ ಆ ಕಡೆ ಫ್ಯಾಕ್ಟ್ರಿ ಆದರೆ ಈ ಕಡೆ ಅದನ್ನು ನಮಗೆ ಕೊಡುವಂಥದ್ದು. ಇದು ನೋಡಿ ಐಸ್ ಕ್ರೀಮ್, ಇದು 1 ಸ್ಕೂಪ್ ಬೊಂಡಾ ಐಸ್ ಕ್ರೀಮ್. ಸೊ ಇದರಲ್ಲಿ ಬೊಂಡಾ ಬಾವೆ ಅಂತ ಹೇಳ್ತಾರೆ ನೋಡಿ, ಸೊ ಅದು ಕೂಡ ಸಿಗುತ್ತೆ. ತುಂಬ ಟೇಸ್ಟಿಯಾಗಿದೆ, ಇದಕ್ಕೆ ಜಸ್ಟ್ 70 ರೂಪೀಸ್, ನ್ಯಾಚುರಲ್, ಯಾವುದೇ ರೀತಿಯ ಕೆಮಿಕಲ್ ಆ್ಯಡ್ ಮಾಡಿಲ್ಲ, ಹಾಗಾಗಿ ಇದರ ನ್ಯಾಚುರಲ್ ಅಂತ ಹೇಳ್ಬೋದು. ಇದು ಬೊಂಡಾ ಬಾವೆ ಎಲ್ಲ ಇದರಲ್ಲಿ ಸಿಗೋದ್ರಿಂದ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿದೆ. ಡಬಲ್ ಸ್ಕೂಪ್ ಆದರೆ 140 ರೂಪೀಸ್, ಇದು ಸಿಂಗಲ್ ಸ್ಕೂಪ್, ಹಾಗಾಗಿ ಇದಕ್ಕೆ 70 ರೂಪೀಸ್ ಕೊಟ್ಟು ನಾವು ಪರ್ಚೇಸ್ ಮಾಡಿ ಈಗ ಟೇಸ್ಟ್ ಮಾಡ್ತಿದ್ದೇವೆ. ಆ್ಯಂಡ್ ಇಲ್ಲಿ ನೋಡಿ ಪ್ರತಿಯೊಂದು ಹೇಗೆ ಜೋಡಿಸಿಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ನೋಡಿ ಒಂದು ಹೋಗ್ತಾ ಸ್ಕ್ರೋಲ್ ಆಗ್ತಾ ಇದೆ, ಅದು ಎಳ್ನೀರು. ಸೊ ಇದು ನೋಡಿ, ಇದು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಎಳ್ನೀರು ಇರುತ್ತೆ, ಅದನ್ನು ಚೆನ್ನಾಗಿ ತೊಳಿತಾರೆ ನೋಡಿ, ಎಷ್ಟು ಚೆನ್ನಾಗಿ ತೊಳಿತಾರೆ, ಎಲ್ಲ ಮಿಷಿನಲ್ಲೇ ಇರೋದು. ಸೊ ಫಸ್ಟಿಗೆ ಎಳ್ನೀರನ್ನು ತೊಳೆದು ಅದು ರೋಲ್ ಆಗ್ತಾ ಹೋಗುತ್ತೆ ನೋಡಿ, ತೊಳೆದು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಮಿಷಿನಲ್ಲಿ ಮಾತ್ರ ಅಲ್ಲ, ಅಲ್ಲಿ ಏನು ಕೆಲಸದವ್ರು ಏನಿದ್ದಾರೆ, ಸೊ ಅವರು ಕೂಡ ಅದನ್ನು ಕ್ಲೀನ್ ಮಾಡ್ತಾ ಹೋಗ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬೊಂಡದ ಹೊರಗೆ ಕೂಡ ಕ್ಲೀನ್ ಮಾಡ್ತಾರೆ ನೋಡಿ. ಈ ಥರ ಕ್ಲೀನ್ ಮಾಡ್ತಾ ಇದು ಫುಲ್ ಅಲ್ಲಿ ವಿಡಿಯೋ ನಿಮಗೆ ನೋಡ್ಬೋದು ಹೇಗೆ ಮಾಡ್ತಾರೆ ಏನು ಎತ್ತ ಅಂತ. ಸೊ ಸೀಕ್ರೆಟ್ ಆಗಿ ಏನು ಮಾಡೋದಿಲ್ಲ, ಪಬ್ಲಿಕ್ ಆಗಿ ಇಲ್ಲ, ವಿಡಿಯೋದಲ್ಲೇ ನಿಮಗೆ ನೋಡ್ಬೋದು ಅಲ್ಲಿ. ಯಾಕಂತೇಳಿದ್ರೆ ಅಷ್ಟು ಶುದ್ಧವಾಗಿ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಏನು ಗಲೀಜು ಆ ಥರ ಏನು ಇಲ್ಲ. ಈ ಥರ ಹೋಗುತ್ತೆ ನೋಡಿ ಪ್ರತಿಯೊಂದು ಎಳ್ನೀರು ಕೂಡ. ಸೊ ಇದು ಹೋಗಿ ಆನಂತರ ಏನು
ಅದರ ನೀರಾಗಿರ್ಬೋದು, ಸೊ ಅದನ್ನೆಲ್ಲ ತೆಗಿತಾರೆ ನೋಡಿ. ಅದರ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಿಮಗೆ. ಸೊ ಇದು ಫುಲ್ ಅವರ ಫ್ಯಾಕ್ಟ್ರಿಯ ವಿಡಿಯೋ ಆಗಿರುತ್ತೆ. ಇದಲ್ಲೇ ಒಂದು ಡಿಸ್ಪ್ಲೇ ಆಗ್ತಾ ಇರುತ್ತೆ, ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿರುವಂಥದ್ದು. ಸೊ ಆ ಕಡೆ ಈ ಕಡೆ ನಾಯ್ಸ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ. ಇದು ಆಲ್ಮೋಸ್ಟ್ ನೋಡಿ ಎಷ್ಟು ಬೊಂಡಗಳಿವೆ. ಸೊ ಇದನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ, ಆ್ಯಂಡ್ ಪ್ರತಿಯೊಂದು ಕೂಡ ಅಷ್ಟೇ ಕ್ಲೀನಿಗೆ ತುಂಬ ಆದ್ಯತೆ ಕೊಡ್ತಾರೆ ಇವರು. ಯಾಕಂತ ಹೇಳಿದರೆ ಕ್ಲೀನ್ ಆಗಿರಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ. ಯಾರು ಕೂಡ ಫ್ಯಾಕ್ಟ್ರಿದು ಡೈರೆಕ್ಟ್ ವೀಡಿಯೋ ನಮಗೆ ತೋರಿಸೋದಿಲ್ಲ, ಬಟ್ ಇಲ್ಲಿ ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ವೀಡಿಯೋ ತೋರಿಸ್ತಾರೆ ಅಂತ ಹೇಳಿದರೆ ನೀವೇ ಅಂದ್ಕೊಳ್ಳಿ ಎಷ್ಟು ಕ್ಲೀನಾಗಿ ಮಾಡ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ನೋಡಿ ಅಲ್ಲಿ ತೊಳೆದ ನಂತರ ಇಲ್ಲಿ ಹೇಗೆ ಅದನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ ಅದರ ನೀರು, ಬೊಂಡ ನೀರು ಅದಕ್ಕೆ ತೂತು ಮಾಡಿ ಅದರಿಂದ ಬೊಂಡದ ನೀರು ಹೋಗ್ತಾ ಇದೆ ನೋಡಿ. ಫಸ್ಟಿಗೆ ಅದರ ಬೊಂಡದ ನೀರು ತೆಗಿತಾರೆ, ಅದರ ಬಾವೆ ಏನಿದೆ ಸೊ ಅದರಿಂದ ಬೊಂಡವನ್ನು ತಯಾರಿಸ್ತಾರೆ ನೋಡಿ. ಪ್ರತಿಯೊಂದು ಕೂಡ ಅಷ್ಟೇ ಮಿಷಿನಲ್ಲಿ, ಪ್ರತಿಯೊಂದು ಕೂಡ ಮಿಷಿನಲ್ಲಿ ಆದ ನಂತರ ಅದನ್ನು ಚೆಕ್ ಮಾಡಿ ಅಲ್ಲಿ ಏನಿದ್ದಾರೆ ಸೊ ಅವರು ಅದನ್ನು ಚೆಕ್ ಮಾಡಿ ಆ ಕಡೆ ಕಳಿಸ್ಕೊಡ್ತಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ನಾವು ರೋಡ್ ಸೈಡೆಲ್ಲ ನೋಡೋದಾದರೆ ಅವರೇ ಇದು ಮಾಡಿ ಕತ್ತಿ ಮೂಲಕ ಅದನ್ನು ಕೊಯ್ದು ಕೊಡ್ತಾರೆ, ಬಟ್ ಇಲ್ಲಿ ನೋಡಿ ಅದರ ನೀರು ಹೇಗೆ ತೆಗಿತಾರೆ ಅಂತ ನೋಡಿ. ಜಸ್ಟ್ ಒಂದೇ ಒಂದು ತೂತು, ಸೊ ಅದರಿಂದ ನೀರು ಬರುತ್ತೆ. ಅದನ್ನು ಕ್ಲೀನ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಂಡ್ ಕೈಗೆ ಗ್ಲೌಸ್ ಆಗಿರ್ಬೋದು. ಸೊ ಕ್ಲೀನಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಇದು ಬೊಂಡದ ನೀರು ನೋಡಿ. ಅದನ್ನು ಬಾಟಲ್ಗೆ ಹಾಕಿ, ಸೊ ಯಾರೆಲ್ಲ ಕಸ್ಟಮರ್ಸ್ ಬರ್ತಾರೆ ನೋಡಿ, ಸೊ ಅವರಿಗೆಲ್ಲ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಜಸ್ಟ್ ಒಂದು 250 ml 10 rupees ಅಷ್ಟೇ. ಸೊ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನೋಡಿ. ಎಲ್ಲ ಮಿಷಿನಿಂದಲೇ, ಕೈಯಿಂದ ತುಂಬ ಕಡಿಮೆ. ಯಾಕಂತ ಹೇಳಿದ್ರೆ ಕೈಯಿಂದ ಏನಾದರೂ ಗಲೀಜು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಫುಲ್ಲಿ ಮಿಷಿನಿಂದ ತಯಾರಿಸಲ್ಪಡುತ್ತೆ ನೋಡಿ. ನೀರು ಕೂಡ ಹಾಕೋದು ಮಿಷಿನಿಂದ ಪೈಪ್ ನೋಡಿ. ಸೊ ಈ ಥರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಪ್ರತಿಯೊಂದಕ್ಕೂ ಕೂಡ ಅಂದರೆ ಕ್ಲೀನಿಗೆ ಮೊದಲ ಆದ್ಯತೆ ಕೊಡ್ತಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಕೂಡ ವಿಸಿಟ್ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಳ್ತಾನೆ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್.